ಬೆಳಗಾವಿಯಲ್ಲಿ ಅಪಘಾತಕ್ಕೆ 6 ಜನ ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗದಲ್ಲಿ 2 ಸಾವನ್ನಪ್ಪಿದ್ದಾರೆ. ಪ್ರತ್ಯೇಕ ಅಪಘಾತಗಳಲ್ಲಿ 8 ಜನರ ಸಾವಿಗೆ ಸಾಕ್ಷಿ ಆಗಿರುವಂಥದ್ದು ಕರುನಾಡು. ಅದು ಬೆಳಗ್ಗೆನೆ ಒಂಥರ ಕರಾಳ ದಿನ ಅಂತ ಅನಿಸ್ತು. ಬೆಳಗಾವಿಯಲ್ಲಿ 6 ಜನ ಸಾವನ್ನಪ್ಪಿದ್ರು, ಶಿವಮೊಗ್ಗದಲ್ಲಿ 2 ಸಾವನ್ನಪ್ಪಿದ್ದಾರೆ. ಟೋಟಲ್ ಆಗಿ 8 ಜನ ಸಾವನ್ನಪ್ಪಿರುವಂಥದ್ದು. ಬೆಳಗಾವಿಯಲ್ಲಿ ಸವದತ್ತಿ ಯಲ್ಲಮ್ಮ ಯಾತ್ರಿಗಳ ವಾಹನ ಅಪಘಾತಕ್ಕೀಡಾಗಿತ್ತು. ಚುಂಚನೂರು ಬಳಿ ಅಪಘಾತ ಸ್ಥಳದಲ್ಲೇ 5 ಸಾವನ್ನಪ್ಪಿದ್ರು, ಮತ್ತೊಬ್ಬರು ಆಸ್ಪತ್ರೆಗೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಸಾವನ್ನಪ್ಪಿದ್ದಾರೆ. ವಿಠಲ ರುಕ್ಮಿಣಿ ದೇವಸ್ಥಾನದ ಆಲದ ಮರಕ್ಕೆ ವಾಹನ ಡಿಕ್ಕಿಯಾಗಿ ಈ ಅಪಘಾತ ಸಂಭವಿಸಿದೆ. ಹನುಮವ್ವ, ದೀಪ, ಸವಿತಾ, ಸುಪ್ರೀತಾ, ಮಾರುತಿ, ಇಂದ್ರವ್ವ ಇವರೆಲ್ಲರೂ ಕೂಡ ಒಂದೇ ಕುಟುಂಬದವರು ಅಂತ ಕಾಣಿಸುತ್ತೆ. ಇದರಲ್ಲಿ 11 ವರ್ಷದ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ. ಅತ್ತ ಶಿವಮೊಗ್ಗದಲ್ಲಿ ನಿಂತಿದ್ದಂಥ ಲಾರಿಗೆ ಬೈಕ್ ಡಿಕ್ಕಿ ಹೊಡೆದು 2 ಸಾವನ್ನಪ್ಪಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಆನಂದಪುರ ಸಮೀಪ ಈ ಒಂದು ಘಟನೆ ನಡೆದಿದೆ. ಗೌತಮಪುರ ನಿವಾಸಿ ಆಗಿರುವಂತಹ ಪ್ರದೀಪ್ ಮತ್ತೆ ದಯಾನಂದ್ ಇವರ ಜಮೀನಿನಲ್ಲಿ ನರ್ಸರಿ ಮಾಡಿದ್ದಾರೆ. ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮೂರು ವರ್ಷಗಳಲ್ಲಿ 4 ಕೋಟಿ ಬಯಲಾಯ್ತ ರಹಸ್ಯ. ಏನ್ ಹೇಳ್ತೀವಿ, 15 ಆರೋಪಿಗಳ ಮೊಬೈಲ್ಸ್, 4 ನಾಪತ್ತೆ, ನೆಟ್ಟಾರು ಕೇಸ್ಗೆ ಅಗ್ನಾಡಿ ಲಿಂಕ್ ಇದೆಯಾ? PFI ಅಂತಿಮ ವರದಿನ. ಬೆಂಗಳೂರಿನಲ್ಲಿ PFI ಕಾರ್ಯಕರ್ತರ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ 13ನೇ ಆರೋಪಿ ಆಯುಬ್ ಅಗ್ನಾಡಿ ಪೊಲೀಸರ ವಶಕ್ಕೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟರ್ ಅನ್ನು ಹಾಕ್ತಾ ಇದ್ದಂತ ಆರೋಪಿ. ಬೆಂಗಳೂರಿನಲ್ಲಿ PFI ಕಾರ್ಯಕರ್ತರ ಬಂಧನ ಕೇಸ್ಗೆ ಸಂಬಂಧಪಟ್ಟಂತೆ ಕೇಸನ್ನ ಮುಂದುವರಿಸಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಈ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾನೆ ಇದ್ದಾರೆ, ಅದನ್ನ ಮುಂದುವರಿಸ್ತಾ ಇರುವಂಥದ್ದು. ಬಾಬ್ರಿ ಮಸೀದಿ ತೀರ್ಪನ್ನು ವಿರೋಧಿಸಿ ಪೋಸ್ಟರ್ ಅನ್ನ ರೆಡಿ ಮಾಡಿದ್ದ. ಆರೋಪಿಗಳ ಮೊಬೈಲ್ನಲ್ಲಿ ಪೋಸ್ಟರ್ಗಳು ಪತ್ತೆ ಆಗಿತ್ತು. ಪ್ರವೀಣ್ ನೆಟ್ಟಾರು ಕೊಲೆ ಆರೋಪಿಗಳ ಜೊತೆಯೂ ಕೂಡ ಸಂಪರ್ಕ ಇತ್ತು ಅಂತ ಹೇಳಲಾಗ್ತಾ ಇದೆ. ಕೊನೆ ಹಂತದಲ್ಲಿ PFI ಕಾರ್ಯಕರ್ತರ ವಿಚಾರಣೆ, ಎಲ್ಲ 15 ಆರೋಪಿಗಳನ್ನ ಕಸ್ಟಡಿಗೆ ಪಡೆದು ಮಾಹಿತಿಯನ್ನ ಸಂಗ್ರಹಿಸಲಾಗ್ತದೆ. ಈ ಒಂದು ಪ್ರಕರಣದಲ್ಲಿ A1 ಆಗಿರೋದು ನಾಸೀರ್, A2 ಶೇಖ್ ಇಜಾಜ್ ಅಲಿಯ ತೀವ್ರ ವಿಚಾರಣೆಯನ್ನ ಮಾಡಲಾಗ್ತಾ ಇದೆ. ಕಲಬುರಗಿಯ ಇಜಾಜ್ ಅಲಿ ಕಚೇರಿಗೆ ಕರೆದೊಯ್ದು ಮಹಜರನ್ನ ಮಾಡಲಾಗಿದೆ. ನಮ್ಮ 3 ವರ್ಷದಲ್ಲಿ 4 ಕೋಟಿ ಸಂಗ್ರಹದ ಬಗ್ಗೆ ರಾಜ್ಯಾಧ್ಯಕ್ಷ ನಾಸೀರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2ನೇ ಹಂತದ ವಿಚಾರಣೆಯನ್ನು ಮುಗಿಸಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ತಯಾರಿಯನ್ನ ಮಾಡಿಕೊಳ್ಳಲಾಗಿದೆ. ಇತ್ತ ಮಂಗಳೂರಿನ ಮೊಹಮ್ಮದ್ ಶರೀಫ್, ಪುತ್ತೂರಿನ ಅಬ್ದುಲ್ ರಜಾಕ್, ದಾವಣಗೆರೆಯ ತಾಹಿರ್, ಶಿರಸಿಯ ಮೌಸಿಂಗ್ಗಾಗಿ ಮುಂದುವರೆದಿದೆ ಶೋಧ. ದೆಹಲಿ, ಕೇರಳ ಸೇರಿದಂತೆ ಹೊರ ರಾಜ್ಯದಲ್ಲೂ ಕೂಡ ತಲೆಮರೆಸಿಕೊಂಡಿರುವಂತಹ ಶಂಕೆ ಇರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಅಲ್ಲಿಗೂ ಕೂಡ ಹೋಗಿ ಹುಡುಕಾಟಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಚಂದ್ರ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜುನಾಥ್ ಚಂದ್ರ. ಗುಡ್ ಮಾರ್ನಿಂಗ್. PFI ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಂಡಿದೆ. 15 ಜನರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಪೊಲೀಸರು ವಶಕ್ಕೆ ಪಡೆದುಕೊಂಡು ತನಿಖೆ ಮಾಡ್ತಾ ಇದ್ದಾರಲ್ಲ, ಏನೇನೆಲ್ಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ? ಅಗ್ನಾಡಿಯನ್ನ ಮತ್ತೊಮ್ಮೆ ವಿಚಾರಣೆಗೆ ಕರೆಸಿಕೊಂಡಿರುವಂಥದ್ದು, ಮತ್ತೊಮ್ಮೆ ವಶಕ್ಕೆ ಪಡೆದಿದ್ದಾರೆ, ಅದ್ರ ಬಗ್ಗೆ ಏನ್ ಡೀಟೇಲ್ಸ್ ಇದೆ? ವೆರಿ ಗುಡ್ ಮಾರ್ನಿಂಗ್ ಪೃಥ್ವಿ. ಖಂಡಿತವಾಗ್ಲೂ ಡಿಜಳ್ಳಿ ಪೊಲೀಸರು ಸಾಕಷ್ಟು ಮಾಹಿತಿಗಳನ್ನ ಕಲೆ ಹಾಕಿರ್ತಕ್ಕಂಥ, ಅದೇ 15 ಜನ ಆರೋಪಿಗಳು ಏನ್ PFI ಸಂಘಟನೆಯಲ್ಲಿ ಪಾಲ್ಗೊಂಡಿದ್ರು ಅವರೆಲ್ಲರನ್ನು ಕೂಡ ಸಂಪೂರ್ಣವಾಗಿ ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು, ಜೊತೆಗೆ ಕಸ್ಟಡಿಗೆ ಕೂಡ ತಗೊಂಡು ಸುಮಾರು 1 ತಿಂಗಳಿಂದ 2 ತಿಂಗಳಾಯ್ತು, 2ರಿಂದ 3 ತಿಂಗಳಾಯ್ತು ಕಂಪ್ಲೀಟ್ ಆಗಿ ವಿಚಾರಣೆಯನ್ನ ಮಾಡ್ತಾನೆ ಇರ್ತಕ್ಕಂಥದ್ದು. ಜೊತೆಗೆ ಈಗ ಸದ್ಯಕ್ಕೆ ಮತ್ತೆ A1 A2 ಆರೋಪಿಗಳೇನಿದ್ದಾರೆ ಅವರ ಬಗ್ಗೆ ಬಳಿಯ ಕೂಡ ಸಾಕಷ್ಟೊಂದು ಮಾಹಿತಿಗಳನ್ನ ಈಗಾಗಲೇ ಪೊಲೀಸರು ಕಲೆ ಹಾಕಿರ್ತಕ್ಕಂಥದ್ದು. ಗುಲ್ಬರ್ಗಾದಲ್ಲಿ ಒಂದು ಮಸೀದಿಗೆ ಕರ್ಕೊಂಡೋಗಿ ಮಾಜರನ್ನ ಮಾಡಿರ್ತಕ್ಕಂಥದ್ದು. ಕಂಪ್ಲೀಟ್ ಆಗಿ PFI ಏನು ಕಳೆದ ವರ್ಷದಲ್ಲಿ ಸುಮಾರು 2-3 ವರ್ಷದಲ್ಲಿ 4 ಕೋಟಿ ಟ್ರಾನ್ಸಾಕ್ಷನ್ ಆಗಿತ್ತು, ಅದರ ಬಗ್ಗೆ ಅಂದ್ರೆ ಎಲ್ಲೆಲ್ಲಿ ಯಾರ್ಯಾರು ಹಣವನ್ನ ಕೊಟ್ಟಿದ್ರು, ಯಾರ್ಯಾರು ಯಾವ ಅಂದ್ರೆ ಚೆಕ್ ಮೂಲಕ ಕೊಟ್ಟಿದ್ರ ಅಥವಾ ಟ್ರಾನ್ಸಾಕ್ಷನ್ ಅನ್ನ ಮಾಡಿದ್ರೆ ಕಂಪ್ಲೀಟ್ ಮಾಹಿತಿಗಳನ್ನು ಕೂಡ ಈಗಾಗಲೇ ಡಿಜಳ್ಳಿ ಪೊಲೀಸರು ಪಡೆದಿರ್ತಕ್ಕಂಥದ್ದು. ಇನ್ನು ಇದೇ ವಿಚಾರವಾಗಿ ಸಂಬಂಧಪಟ್ಟಾಗೆ ಕೆಲವು ಅಂಶಗಳು, ಅಂದ್ರೆ ಏನೊಂದು ಪ್ರವೀಣ ನೆಟ್ಟಾರ್ ಕೊಲೆ ಕೇಸಲ್ಲೂ ಕೂಡ ಈ ಆರೋಪಿಗಳು ಇನ್ವಾಲ್ವ್ ಆಗಿದೆ ಅಂತ ತನಿಖೆಯಲ್ಲಿ ಬಯಲಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಪೊಲೀಸರು 8 ಜನ ಆರೋಪಿಗಳ ಹೇಳಿಕೆಯನ್ನು ಪಡೆದುಕೊಂಡು ಇನ್ನು ಕೇವಲ 2 ತಿಂಗಳಲ್ಲಿ ಒಂದು ಚಾರ್ಜ್ ಶೀಟ್ ಅನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಹೇಳಿಕೆಗಳನ್ನ ಅಂದ್ರೆ ಸಾಕಷ್ಟು ಒಂದು ತಿರುವುಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಏನಂತಂದ್ರೆ ಕೆಲವು ಅಂದ್ರೆ ಬಾಂಬ್ ಬ್ಲಾಸ್ಟ್ ಕೇಸ್ಗಳಲ್ಲಾಗಿರ್ಬೋದು, ಕೆಲವು ಕೇಸ್ಗಳಲ್ಲಿ PFI ಸಂಘಟನೆಗಳು ಇರೋದು ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅದ್ರ ಬಗ್ಗೆ ಕೂಡ ಡಿಜಳ್ಳಿ ಪೊಲೀಸರು ಕೆಲವು ಪಟ್ಟಿಗಳನ್ನ ತಯಾರು ಮಾಡಿ ಅದನ್ನ NIAಗೆ ಕೂಡ ಕೊಡೋಕೆ ಸಿದ್ಧವಾಗಿರ್ತಕ್ಕಂಥದ್ದು. ಜೊತೆಗೆ ಈಗ ಒಟ್ಟಾರೆಯಾಗಿ ಹೇಳೋದಾದ್ರೆ ಪೊಲೀಸರು ಅಂದ್ರೆ ಡಿಜಳ್ಳಿ ಪೊಲೀಸರು ಈಗ ಸದ್ಯಕ್ಕೆ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. 8 ಜನದ ಹೇಳಿಕೆಗಳನ್ನು ಕೊಟ್ಟು ಚಾರ್ಜ್ ಶೀಟ್ ಅನ್ನು ರೆಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಪೃಥ್ವಿ.